ನಮಸ್ಕಾರ ಎಲ್ಲರಿಗೂ. ನಾನು ಪೂಜಿತಾ, ಮೂಲತಃ ಮೈಸೂರು. ನಾನು ಇಲ್ಲಿಗೆ ಬಂದಿರೋ ಕಾರಣ ದರ್ಶನ್ ಅವರ ಪರವಾಗಿ ನಿಲ್ಲಬೇಕು, ಪ್ರತಿಭಟನೆ ಮಾಡಬೇಕು, ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ನಾವು ಬಂದಿರೋದು. ಬಟ್ ಇದೆಲ್ಲ ವ್ಯವಸ್ಥೆ ಮಾಡಿರೋದು ಜಗದೀಶ್, ಅಡ್ವೊಕೇಟ್ ಜಗದೀಶ್ ಅವ್ರಿಗೆ ನನ್ನಿಂದ ಕೃತಜ್ಞತೆಗಳು ನಾನು ಹೇಳ್ತಿದ್ದೀನಿ. ತುಂಬ ಥ್ಯಾಂಕ್ಸ್ ಆ್ಯಂಡ್ ಧನ್ಯವಾದಗಳು. ದರ್ಶನ್ ಅವ್ರ ಬಗ್ಗೆ ತುಂಬ ಮೀಡಿಯಾದವರು ತುಂಬ ಕೆಟ್ಟ ಕೆಟ್ಟದಾಗಿ ತೋರಿಸಿದ್ದಾರೆ. ಬಟ್ ನೀವು ಅಂದ್ಕೊಂಡಂಗೆ ಅವ್ರು ಅಲ್ಲ, ಅಲ್ಲವೇ ಅಲ್ಲ. ಅವ್ರ ಕೊಲೆ ಕೂಡ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಏನಂತ ಅಂದರೆ, ಕಾನೂನು ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಬಟ್ ಕಾನೂನಾಗೆ ಇದ್ದರೆ ಒಳ್ಳೆಯದು. ಎಲ್ರಿಗೂ ಸಮವಾಗಿ ಕಾನೂನು, ಎಲ್ಲರನ್ನೂ ಸಮವಾಗಿ ನೋಡಬೇಕು ಕಾನೂನು ಅಷ್ಟೇ. ಇಲ್ಲಿ ಯಾರಿಗೂ ನ್ಯಾಯ ದೇವತೆಗೆ ಕಣ್ಣಿಗೆ ಪಟ್ಟಿ ಕಟ್ಟಿದ್ದಾರೆ, ಕಪ್ಪು ಪಟ್ಟಿ ಕಟ್ಟಿದ್ದಾರೆ. ಅದೇ ರೀತಿ ನ್ಯಾಯಾಧೀಶರೂ ಕಣ್ಣಿಗೆ ಬ್ಲ್ಯಾಕ್ ಕಲರ್ ಪಟ್ಟಿ ಹಾಕ್ಕೊಂಡು ನ್ಯಾಯ ಕೊಡಬೇಕು ಅಂತ ನನ್ನ ವಿನಂತಿ. ಈಗ ಜಗದೀಶ್ ಅವರು ಕರೆ ಕೊಟ್ಟಿದ್ರು ಎಲ್ಲ ಅಭಿಮಾನಿಗಳಿಗೂ ಕೂಡ. ಹೌದು, ಇಲ್ಲಿನ ಸಿಚುವೇಶನ್ ತಾವು ಕೂಡ ನೋಡ್ತಾ ಇದ್ದೀರಿ. ಸರ್, ಇಲ್ಲಿ 11:30 ನಂದು ಮುಕ್ಕಾಲ್ ಆಯ್ತು, ಇನ್ನೂವರೆಗೂ ಯಾರು ಬಂದಿಲ್ಲ. ಜಗದೀಶ್ ಅವರೇ ಬಂದಿಲ್ಲ, ಮೇನ್ ಅವ್ರು ಕರೆ ಕೊಟ್ಟಂತವರೇ ಬಂದಿಲ್ಲ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಎಲ್ಲೂ ಏನು ಹೋಗಲ್ಲ. ಈ ತರ ಅವ್ರು ಆರ್ಗನೈಸ್ ಮಾಡಾದ್ಮೇಲೆ ಬಂದೇ ಬರ್ತಾರೆ. ಅವರು ಒಬ್ಬ ಜವಾಬ್ದಾರಿ ಆದಂತ ವ್ಯಕ್ತಿ, ಅವರು ಖಂಡಿತವಾಗ್ಲೂ ಬರ್ತಾರೆ. ಆ್ಯಂಡ್ ಯಾರಿಗೂ ನಿರಾಸೆ ಅಂತೂ ಮಾಡಲ್ಲ ಅವರು. ಅದು ನನ್ನ ಭರವಸೆ. ಏಕೆಂದರೆ ಹ್ಯಾಟ್ಸ್ ಆಫ್ ಟು ದ್ಯಾಟ್ ಪರ್ಸನ್. ಎಲ್ಲರೂ ಇದು ಮೊಟ್ಟ ಮೊದಲನೇ ಬಾರಿಗೆ ದರ್ಶನ್ ಅವರ ಪರವಾಗಿ ನಿಂತು ಪ್ರೊಟೆಸ್ಟ್ ಮಾಡಬೇಕು ಅಂತ ನಿಂತಿದ್ದಾರಲ್ಲ, ಇದು ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ನಟನೆಗೋಸ್ಕರ ಇಷ್ಟು ಮಾಡಿರೋದಕ್ಕೆ ಹ್ಯಾಟ್ಸ್ ಆಫ್. ಮೇಡಮ್, ಅವರು 9:00 ಬನ್ನಿ ಅಂತ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. 11:30 ನೀವು ಎಷ್ಟು ಗಂಟೆಗೆ ಬಂದ್ರಿ ಸರ್? 8:00 ಬಂದ್ವಿ ನಾವು. 8:00 ಬಂದ್ರಿ? ನೀವು ಎಷ್ಟು ಗಂಟೆಗೆ ಬಂದ್ರಿ? ನಾವು ಜಸ್ಟ್ ಇವಾಗ ಬಂದ್ವಿ. ಸ್ವಲ್ಪ ಟೈಮ್ ಆಗತ್ತೆ ಸರ್, ಸ್ವಲ್ಪ ಲೇಟ್ ಆಗತ್ತೆ. ನೀವು ಅದೇ ದರ್ಶನ್ ಅವ್ರಿಗೋಸ್ಕರ ನೀವು ಎಷ್ಟು ಅವ್ರು ಬರಲಿ ಬರಲಿ ಅಂತ ಎಷ್ಟು ಅವರ್ ಕಾದಿದ್ದೀರಾ ಸರ್? ಕೋರ್ಟ್ ಹತ್ರ ಎಷ್ಟು ಅವರ್ ನೀವು ವೆಯ್ಟ್ ಮಾಡಿದ್ದೀರಲ್ವಾ? ಈಗ ಅವ್ರು ಬರೋಕ್ಕೂ, ಈಗ ಜಗದೀಶ್ ಸರ್ ಅವ್ರು ಬರೋಕ್ಕೂ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಬೇಕು ಅಂತಲ್ಲ, ಪರಿಸ್ಥಿತಿ ಆ ರೀತಿ ಇದೆ. ಟ್ರಾಫಿಕ್ ಇವಾಗ ನಾನು 8:00 ನಾನು ಅಲ್ಲಿಂದ ಹೊರಟಿದ್ದು RR ನಗರಿಂದ. ಸೊ ಸ್ವಲ್ಪ ಟೈಮ್ ಆಗತ್ತೆ, ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಅವ್ರು ಬರ್ತಾರೆ. ಸರ್ ಏನಂತಂದ್ರೆ, ಇಟ್ಸ್ ಆಲ್ ಅಬೌಟ್ ಟಾರ್ಗೆಟ್ ಅಷ್ಟೇ. ಪವಿತ್ರ ಗೌಡ ಅವ್ರನ್ನ ಯಾಕೆ ತೋರಿಸ್ತಾ ಇಲ್ಲ? ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತಾನೆ ನಮಗ್ ಗೊತ್ತಿಲ್ಲ. ಪರಪ್ಪನ ಆಗ್ರಹಕ್ಕೆ ಇವರಿಂದ ನಿಜವಾಗ್ಲೂ ನೇಮೇ ಬಂದ್ಬಿಡ್ತು. ಯಾರಿಗೂ ಗೊತ್ತೇ ಇರಲಿಲ್ಲ ಇದು ಏನು, ಪರಪ್ಪನ ಆಗ್ರಹ ಎಲ್ಲಿದೆ, ಅನ್ನಪೂರ್ಣೇಶ್ವರಿ ಲೇಔಟ್ ಎಲ್ಲಿದೆ ಅಂತಾನೇ, ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಇವಾಗ ದರ್ಶನ್ ಬಾಸ್ ಇಂದ ಎಲ್ರಿಗೂ ಗೊತ್ತಾಗಿದೆ. ನಾಟ್ ಓನ್ಲಿ ಬಿಕಾಸ್ ಆಫ್ VVIP ಆರ್ VIP, ಇದರಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಕೆಲವೊಂದು ಇವಾಗ ಆಚೆ ಬರ್ತಾ ಇದೆ. ಖಂಡಿತವಾಗ್ಲೂ ಇವ್ರು ಹೊರಗಡೆ ಬಂದೇ ಬರ್ತಾರೆ. ನ್ಯಾಯ ಯಾವತ್ತೂ ಕಣ್ಣು ಮುಚ್ಕೊಂಡು ಕೂತಿಲ್ಲ. ನ್ಯಾಯಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ, ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗತ್ತೆ ಅಂತ ನನ್ನ ಭರವಸೆ. ಸರ್, ನಾನು ಕೋರ್ಟು ಕಾನೂನು ಅನ್ನೋ ನಂಬೋಳಲ್ಲ ಸರ್ ನಾನು. ಏಕೆಂದರೆ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಕಾನೂನು ಈ ಏನಿದೆ, ಈಗೆಲ್ಲ ಪರ್ಚೇಸ್ ಆಗಿಬಿಟ್ಟಿದೆ, ಎಲ್ಲ ಬಿಸ್ನೆಸ್ ಆಗಿಬಿಟ್ಟಿದೆ ಸರ್. ಅಡ್ವೊಕೇಟಿಂದ ಹಿಡಿದು ಜಡ್ಜಸ್ ಕೂಡ, ಜಡ್ಜಸ್ ತನಕನೂ ಬುಕ್ಕಿಂಗ್ಗಳಾಗತ್ತೆ. ನಾನು ಇಂಥ ಕೊಲೆ ಮಾಡ್ತಾ ಇದ್ದೀನಿ, ಯಾಕೆ ಸರ್ ನೀವು ಎಲ್ಲರೂ ಏನು ದರ್ಶನ್ ಅವ್ರ ಬಗ್ಗೆನೇ ಮಾತಾಡ್ತೀರ? ಇಡೀ ಪ್ರಪಂಚದಲ್ಲಿ ಅವರೊಬ್ಬರೇನ ಕೊಲೆ ಮಾಡಿರೋದು ಅಂತ ಹೇಳ್ತಿರಲ್ಲ, ಅವರೊಬ್ಬರೇನ ಕೊಲೆ ಮಾಡಿರೋದು? ಮಾಡಿದಾರೋ ಇಲ್ವೋ ದಟ್ ಇಸ್ ಸೆಕೆಂಡ್ರಿ.
ಬಟ್ ಯಾಕೆ ಅಷ್ಟೊಂದು ಫೋಕಸ್ ಮಾಡ್ತಿದ್ದೀರಾ? ಡಬಲ್ ಮರ್ಡರ್ ಟ್ರಿಬಲ್ ಮರ್ಡರ್ ಅವರೆಲ್ಲ ಒಳಗಡೆ ಆರಾಮಾಗಿ ಇದ್ದಾರೆ. ಇನ್ನೊಂದು ಪರಪ್ಪನ ಅಗ್ರಹದ ಬಗ್ಗೆ ನಾನು ಮಾತಾಡಲೇಬೇಕು. ನಾನು ಎಷ್ಟೊಂದು ಸಲ ಸ್ಟ್ರಿಂಗ್ ಆಪರೇಷನ್ಸ್ ನಾನು ಮಾಡೋಕ್ಕೆ ಅಂತ ನಾನು ಹೋದಾಗ ಎಷ್ಟೋ ಸಲ ಗಾಂಜಾಗಳು ಸಿಕ್ಕಿದೆ. ಎಲ್ಲರೂ ಸ್ಮಾರ್ಟ್ ಫೋನ್ಗಳು ಯೂಸ್ ಮಾಡ್ತಿದ್ದಾರೆ ಒಳಗಡೆ. ಫಸ್ಟ್ ಆಫ್ ಆಲು ನಾರ್ಮಲ್ ಸೆಲ್ಲು, VVIP ಸೆಲ್ಲು, VIP ಸೆಲ್ ಅಂತ ಯಾಕೆ ಇರಬೇಕು? ತಪ್ಪು ಮಾಡಿದ್ಮೇಲೆ ಎಲ್ರಿಗೂ ಒಂದೇ ಥರನೇ ಇರಬೇಕು ತಾನೇ? VVIP ಸೆಲ್ಲು, VIP ಸೆಲ್ ಅಂತ ಯಾಕೆ ಇರಬೇಕು ಅಂತ ನಾನು ಕೇಳೋ ಕ್ವೆಶ್ಚನ್ನು.